ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ತುಮಕೂರಿನಲ್ಲಿ ಬೆಂಕಿ ಅವಘಡ ಸಂಭವಿಸಿರುವಂತಹದ್ದು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ತುಮಕೂರಿನ ಕೈಗಾರಿಕಾ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಯಾವ ರೀತಿ ಧಗಧಗಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ದಟ್ಟವಾದ ಹೊಗೆ ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂತಹದ್ದು. ಇನ್ನು ಬೆಂಕಿಯನ್ನು ನಂದಿಸಲಿಕ್ಕೆ ಸ್ಥಳೀಯರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲ್ಪತರುನಾಡು ತುಮಕೂರಿನಲ್ಲಿ ಈ ಅಗ್ನಿ ಅವಘಡ ಆಗಿರುವಂತಹದ್ದು. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಚಾಚುತ್ತಾ ಇದೆ, ದಟ್ಟವಾದ ಕಪ್ಪು ಹೊಗೆ ಹೇಗೆ ಹೊರಗೆ ಬರ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮೆಡಿಸಿನ್ ಕಾರ್ಖಾನೆ ಇದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಬೆಂಕಿ ತಗಲಿ ಈ ಅವಘಡ ಸಂಭವಿಸಿರುವಂತಹದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆದಂತೆ ಕಾಣಿಸ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆಯಾ? ಜೊತೆಗೆ ಏನಾದರೂ ಪ್ರಾಣಹಾನಿ ಏನಾದರೂ ಸಂಭವಿಸಿದೆಯಾ, ಹೇಗೆ ಅಂತ? ಪ್ರೇಮ್ ಕುಮಾರ್, ಯಾವುದೇ ರೀತಿಯ ಪ್ರಾಣಹಾನಿ ನಡೆದಿಲ್ಲ. ವಿದ್ಯುತ್ ಈ ರೀತಿಯ ಘಟನೆ ಆಗಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ತುಮಕೂರಿನಿಂದ 15 ಕಿಲೋಮೀಟರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.